ಸಂಜೆಯ ಮಂಜು ಕವಿದಿದೆ, ನನ್ನ ಮನ ಈಗ ಅರಳಿ ಮೆರೆದಿದೆ. ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಲೂರಿದು ಗಾಡಿ ನೋಡಿ, ನಾವು ಕೊಲ್ಲೂರಿನ ಮೂಕಾಂಬಿಕಾ ದರ್ಶನ ಮಾಡಕ್ ಹೋಗ್ತಿದ್ವಿ ಲೈನಲ್ಲಿ. ಹಾಯ್, ನಾವಿವತ್ತು ಮೂಕಾಂಬಿಕಾ ಘಾಟ್ನಲ್ಲಿದ್ದೀವಿ, ಕೊಲ್ಲೂರು ಮೂಕಾಂಬಿಕಾ ಘಾಟ್ನಲ್ಲಿದ್ದೀವಿ. ನೋಡಿ, ಇದು ಘಾಟ್ ಸೆಕ್ಷನ್ನು. ನಾವು ಆಲ್ರೆಡಿ ಘಾಟ್ ಸೆಕ್ಷನಲ್ಲಿ ಡ್ರೈವ್ ಮಾಡ್ತಿದ್ವಿ. ಇಲ್ಲಿಂದ ಒಂದು ಒಳ್ಳೆ ಸೀನ್ ತೋರಿಸ್ತೀನಿ ನಿಮಗೆ. ಸಿಕ್ಕಾಪಡೆ ಸೂಪರಾಗಿದೆ ಈ ಸಂಜೆ, ಅದು ನೋಡಲಿಕ್ಕೆ ತುಂಬಾ ಖುಷಿ ಆಗ್ತಿದೆ ನಮಗೆ. ನೀವು ನೋಡಿ, ಹಾಗೆ ನೋಡಿ, ಇಲ್ಲಂತೂ ಒಂದು ಅದ್ಭುತವಾದ ಸೀನು. ಸಂಜೆಯ ಮಂಜು ಕವಿದಿದೆ, ನನ್ನ ಮನ ಈಗ ಅರಳಿ ಮೆರೆದಿದೆ. ಗಾಡಿ ಇಲ್ಲಿ ತುಂಬಾ ಕಿರಿದಾದ ರಸ್ತೆಗಳು ಇದೆ ಇಲ್ಲೆಲ್ಲ. ನೀವು ಬರಬೇಕಾದ್ರೆ ಹುಷಾರಾಗಿ ಬರಬೇಕಿಲ್ಲಲ್ಲ. ನೋಡಿ, ಎಷ್ಟೊಂದು ತುಂಬ ಕಿರಿದಾದ ಒಂದು ಘಾಟ್ ಸೆಕ್ಷನ್ನು. ಅಂಥ ಡೇಂಜರಸ್ ಏನಿಲ್ಲ, ಬಟ್ ಹುಷಾರಾಗಿ ಬನ್ನಿ ಏನೇ ಆಗಲಿ. ನಾವು ಇವಾಗ ಕೊಲ್ಲೂರನ್ನ ಮೂಕಾಂಬಿಕಾ ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ಪೂರ್ತಿ ಇದು ಫುಲ್ಲು ಡೌನ್ ಇದೆ, ಒಂದು 5-6 ಕಿಲೋಮೀಟರ್ ಆಗುತ್ತೆ ಫುಲ್ಲು ಡೌನ್. ನಿಮಗೆ ನಿಮ್ಮ ಗಾಡಿನ ನೂಟ್ಲು ಮಾಡಿ ಆರಾಮಾಗಿ ತಗೊಂಡು ಹೋಗ್ಬಿಡ್ಬೋದು ಇಲ್ಲಿಂದ, ಎಕ್ಸ್ಪೀರಿಯೆನ್ಸ್ ಇದ್ರೆ ಮಾತ್ರ. ಇವಾಗ ನೋಡಿ, ಸಂಪೂರ್ಣವಾಗಿ ನಾವು ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ಅದು ನಿಮ್ಗೆ ತೋರಿಸ್ತೀವಿ, ಈ ಒಂದು ಘಾಟ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀವಿ. ನೋಡಿ, ಎಂಡ್ವರೆಗೆ ನೋಡಿ, ತುಂಬ ಚೆನ್ನಾಗಿದೆ. ಹಾಗೆ ನಾವು ಕೊಲ್ಲೂರು ಮೂಕಾಂಬಿಕಾ ದರ್ಶನ ಮಾಡೋಕೆ ಹೋಗ್ತಿದ್ದೀವಿ. ನಾವು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಹತ್ರ ಹೋಗ್ತಿದ್ವಿ. ನೋಡಿ, ಇದೇ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ. ಹಂಗೆ ಹೋಗಣ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಟೈಮಿಗೆನಾ?
ಹೋಗೋದು ಬೇಡಲಿ, ಹಿಂಗೆ ಹೊರಗೆ ಕೈ ಮುಗಿಯ. ನಡಿ ನಡಿ ಬೆಳಿಗ್ಗೆ ಬರ. ಹೆಂಗ್ ಮಾಡಿ ಅಲ್ಲಿಗೆ ಹೋಗೋಣ, ಮತ್ತೆ ಇಲ್ಲಿ ರೂಮ್ ಮಾಡ್ಕೊಂಡು ಏನ್ ಮಾಡೋಣ ಇಲ್ಲಿ ಸುಮ್ನೆ. ನೀವು ಬೆಂಗಳೂರಿಂದ ಕೊಲ್ಲೂರಿಗೆ ಬರ್ಬೇಕಾದ್ರೆ 430-450 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಶಿವಮೊಗ್ಗದಿಂದ 130 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಬಸ್ಸು ಡೈರೆಕ್ಟ್ಲಿ ಬಸ್ಸು ಸಿಗುತ್ತೆ ನಿಮಗೆ, ಬಸ್ಸಿಗೆ ಬರ್ಬೋದು. ಹಾಗೆ ಶಿವಮೊಗ್ಗದಿಂದ ಕೂಡ ಬೇಕಾದಷ್ಟು ಬಸ್ ಇದೆ ಕೊಲ್ಲೂರಿಗೆ, ಅಲ್ಲಿಂದ ಬರ್ಬೋದು. ನೀವು ಬೆಂಗಳೂರಿಂದ ಸೀದಾ ಶಿವಮೊಗ್ಗ ಟ್ರೈನಿಗೂ ಕೂಡ ಬರ್ಬೋದು. ಟ್ರೈನಿಗೆ ಬಂದು ಅಲ್ಲಿಂದ ಶಿವಮೊಗ್ಗದಿಂದ ಬಸ್ಸಿಗೆ ಹೋಗ್ಬೋದು. ಹಾಗೆ ಮಂಗಳೂರಿಂದ ಕೊಲ್ಲೂರು 130 ಕಿಲೋಮೀಟ್ರ್ ಆಗುತ್ತೆ, ಅಲ್ಲಿಂದ ಬಸ್ ಮಾತ್ರ ಬರುತ್ತೆ. ಮತ್ತು ಹಾಗೆ ಇದು ಉಡುಪಿ ಡಿಸ್ಟಿಕ್ಕಲ್ಲಿದೆ ಕೊಲ್ಲೂರು, ಅದಕ್ಕೆ ಉಡುಪಿಯಿಂದ 75 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದನೂ ಸಹ ಬಸ್ಗಳು ಬೇಕಾದಷ್ಟು ಇರ್ತವೆ, ಅಲ್ಲಿಂದ ಸಹ ಬರ್ಬೋದು. ನಾವು ಕೊಲ್ಲೂರು ಮೂಕಾಂಬಿಕ ಟೆಂಪಲ್ಗೆ ನಾಳೆ ಹೋಗ್ತೀವಿ, ನಾವು ಬೇರೆ ಕಡೆ ಹೋಗ್ತೀವಿ, ಅದು ಮುಗಿಸ್ಕೊಂಡು ನಾಳೆ ದರ್ಶನಕ್ಕೆ ಹೋಗ್ತೀವಿ. ಆವಾಗ ನಿಮಗೆ ಕೊಲ್ಲೂರು ಮೂಕಾಂಬಿಕ ದೇವಸ್ಥಾನ ನೋಡಿ. ಇವಾಗ ಕೊಲ್ಲೂರು ಮೂಕಾಂಬಿಕ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಇದೆ ನೋಡಿ ಕೊಲ್ಲೂರು ಮೂಕಾಂಬಿಕ ದೇವಸ್ಥಾನ. ಸಂಜೆ ನಿನ್ನೆ ಸಾಯಂಕಾಲ ಬಂದಿದ್ವಿ, ಮತ್ತೆ ದರ್ಶನ ಮಾಡೋಕ್ಕಾಗಲ್ಲ, ಫ್ರೆಶಪ್ ಆಗಿರಲಿಲ್ಲ. ನೋಡಿ ಇವಾಗ ಬಂದು ದರ್ಶನ ಮಾಡೋಕ್ಕೆ ಬಂದಿದ್ವಿ, ಒಳಗಡೆ ವಿಡಿಯೋ ಮಾಡುವಾಗಿಲ್ಲ. ಇದೇ ಕೊಲ್ಲೂರಿನ ಮೂಕಾಂಬಿಕ ದೇವಸ್ಥಾನ, ತುಂಬ ಜನ ಇದ್ದಾರೆ ನೋಡಿ. ಶ್ರೀ ಮೂಕಾಂಬಿಕ ದೇವಸ್ಥಾನ ಕೊಲ್ಲೂರಿದು ನೋಡಿ. ನಾವು ಕೊಲ್ಲೂರಿನ ಮೂಕಾಂಬಿಕ ದರ್ಶನ ಮಾಡಕ್ ಹೋಗ್ತಿದ್ವಿ ಲೈನಲ್ಲಿ. ನಿನ್ನೆ ಸಂಜೆ ಬಂದಿದ್ವಿ ಸಾಯಂಕಾಲ, ಅವಾಗ ದರ್ಶನ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನಾವು ಫ್ರೆಶ್ ಆಗಿರಲಿಲ್ಲ. ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಇವಾಗ ಬಂದು ದರ್ಶನಕ್ಕೆ ಬಂದಿದ್ವಿ ನೋಡಿ. ದರ್ಶನಕ್ಕೆ ಸರದಿ ಸಾಲಿನಲ್ಲಿ ಹೋಗಬೇಕು, ಇದೆಲ್ಲ ಕ್ಯೂ ಇದೆ. ನೋಡಿ ಅತಿ ಹೆಚ್ಚಾಗಿ ಇಲ್ಲಿ ಕೇರಳದಿಂದನೇ ಬರೋದು ಭಕ್ತಾದಿಗಳು ಮೂಕಾಂಬಿಕಾ ದೇವಿಗೆ. ಕೇರಳದಿಂದ ಅಪಾರ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಪೂಜೆ ಮಾಡಿಸ್ಲಿಕ್ಕೆ. ಇವಾಗ ಕೂಡ ಅಲ್ಲಿ ಒಂದು ಕೇರಳ ಮೂವಿ ಮುಹೂರ್ತನ ಇಡೋಕ್ಕೆ ಬಂದಿದ್ರು, ಅಲ್ಲಿ ಪೂಜೆ ಮಾಡ್ತಿದ್ರು ನೋಡಿ. ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ನಿಮಗಿಲ್ಲಿ ಲಗೇಜ್ ಇಡಲಿಕ್ಕೆ ಜಾಗ ಇದೆ, ಮೂಕಾಂಬಿಕಾ ದೇವಸ್ಥಾನ ಆಡಳಿತ ಕಚೇರಿ ಅಂತಿದೆ. ಇಲ್ಲಿ ಬಂದು ನೋಡಿ, ಒಳಗೆ ಹೋದರೆ ನಿಮಗೆ ಜಗದಾಂಬಿಕಾ ಅತಿಥಿ ಗೃಹ ಅಂತ ಇದೆ. ನೀವು ಇಲ್ಲಿ ರೂಮ್ ಕೂಡ ತಗೊಳ್ಬೋದು. ನೀವು ಏನಾದರೂ ಲಗೇಜ್ ಇಟ್ಟು ದರ್ಶನ ಮಾಡ್ತೀರಂದರೆ ಇಲ್ಲಿ ನಾವು ಲಗೇಜ್ ಇಟ್ಟು ದರ್ಶನ ಮಾಡೋಕ್ಕೆ ಬಂದಿದ್ವಿ ನೋಡಿ. ಇಲ್ಲೇ ನೀವು ಲಗೇಜ್ ಇಡ್ಬೋದು, 10 ರೂಪಾಯಿ ಒಂದು ಲಗೇಜ್ ಇಡಲಿಕ್ಕೆ. ನಾವು ಇಲ್ಲೇ ಇಟ್ಟಿದ್ದು ಇದೆ ನೋಡಿ ನೋಡಿ, ಇದೆ ಲಗೇಜ್ ಇಡೋದು. ನಮ್ಮ ಲಗೇಜ್ಗಳು ಇಲ್ಲೇ ಇದೆ ನೋಡಿ. ನೋಡಿ ನಾವು ಕೊಲ್ಲೂರಿಂದ ಹೊರಟ್ವಿ, ದೇವರ ದರ್ಶನ ಮಾಡ್ಕೊಂಡು ಇವಾಗ ಕೊಲ್ಲೂರಿಂದ ಹೊರಟ್ವಿ. ನೋಡಿ ಕೊಲ್ಲೂರಿನ ಅದ್ಭುತ ದೃಶ್ಯ, ಘಟ್ಟಗಳನ್ನು ಇಳಿದು ಬರಬೇಕು ಕೊಲ್ಲೂರಿಗೆ. ಘಟ್ಟದ ಕೆಳಗಿರುವಂಥ ಊರೇ ಕೊಲ್ಲೂರು. ಕೊಲ್ಲೂರು ಬಿಟ್ಟು ಹೊರಟಿವಿ, ಇದು ಕೊಲ್ಲೂರಿನ ಘಾಟ್ ಸೆಕ್ಷನ್. ಇದು ಮತ್ತೊಮ್ಮೆ ನೈಟೇ ನಾವು ನಿನ್ನೆನೇ ನಾವು ಬಂದಿದ್ವಿ, ಅದು ವೀಡಿಯೋ ಮಾಡಿದ್ದೆ. ಇವಾಗ ಹೋಗ್ತಿದ್ವಿ, ನಿನ್ನೆ ಕತ್ತಲಿತ್ತಲ್ಲ ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ. ಇವಾಗಂತೂ ಬೆಟ್ಟಗಳಂತೂ ಸಿಕ್ಕಾಪಟ್ಟೆ ಸುಂದರವಾಗಿ ಕಾಣ್ತಿದೆ. ಅದ್ರ ಮೇಲೆ ಮಂಜು ಫಾಗ್ ಹಂಗೆ ತುಂಬ್ಕೊಂಬಿಟ್ಟಿದೆ ಮಂಜು ನೋಡಿ. ಆ ಕಡೆ ತೋರಿಸಿದ್ವಿ ನೋಡಿ, ಫುಲ್ಲು ಮಂಜಾಗ್ಬಿಟ್ಟಿದೆ. ನೋಡಿ
ಇದೆಲ್ಲ ಪಶ್ಚಿಮ ಘಟ್ಟಗಳು ಎಲ್ಲ. ನಾವು ಪಶ್ಚಿಮ ಘಟ್ಟಗಳ ಒಂದು ಬೆಟ್ಟದ ಮೇಲೆ ಹೋಗ್ತಾ ಇದೀವಿ. ಬ್ಯೂಟಿಫುಲ್ ಅಲ್ಲೇ ಸರ್. ಇದೇ ಘಾಟೆ ಒಂದು 5-6 ಕಿಲೋಮೀಟರ್ ಐತಲ್ಲ. ನೋಡಿ ನಾವು ಕೊಲ್ಲೂರು ಘಾಟ್ ಸಿಕ್ಕನಲ್ಲೇ ಇದ್ದೀವಿ. ನಾವು ನಿನ್ನೆ ಸಂಜೆ ಸಿಕ್ಕಾಬಟ್ಟೆ ಕತ್ತಲಾಗಿತ್ತು, ಅದಕ್ಕೆ ಏನೂ ತೋರ್ಸೋಕ್ಕಾಗಲಿಲ್ಲ. ಇದು ಕೊಲ್ಲೂರು ಘಾಟ್ ಸೆಕ್ಷನ್ನು ನೋಡಿ, ನನ್ನ ಹಿಂದೆ ಇದೆ. ಎಷ್ಟೊಂದು ಸುಂದರವಾಗಿದೆ ನೋಡಿ ಬೆಟ್ಟ ಗುಡ್ಡಗಳು. ಆ್ಯಕ್ಚುಲಿ ಇದು ಪಶ್ಚಿಮ ಘಟ್ಟಗಳಲ್ಲಿದ್ದೀವಿ ನಾವು. ಪಶ್ಚಿಮ ಘಟ್ಟಗಳ ಒಂದು ಬೆಟ್ಟದ ಮೇಲಿದ್ದೀವಿ ನಾವು ಕೊಲ್ಲೂರಿನ ಘಾಟ್ನಲ್ಲಿ. ನೋಡಿ ನನ್ನ ಹಿಂದೆ ಇರೋದೇ ಅವೆಲ್ಲ ಪಶ್ಚಿಮ ಘಟ್ಟಗಳ ಸಾಲುಗಳಲ್ಲಿ ಸರಣಿಗಳು ನೋಡಿ. ಅದೆಲ್ಲ ಕೆಳಗಡೆ ಎಲ್ಲ ಊರುಗಳಿದೆ, ಮನೆಗಳೆಲ್ಲ ಇದೆ ಕೆಳಗಡೆ ಹೊಡೆದಿದ್ದೀವಿ. ವಾವ್, ಹಾಗೆಲ್ಲ ನೋಡಿ ಯಾವ ಥರ ಆವರಿಸಿದೆ, ಎಲ್ಲ ಮಂಜು. ಅಲ್ಲಿ ನೋಡಿ ಊರುಗಳಿದೆ, ಮನೆಗಳಿದೆ, ತೋಟಗಳಿದೆ. ಹಾಗೆ ನೋಡಿದ್ರೆ ನೋಡಿ ಬೆಟ್ಟಗಳು ಸಾಲುಗಳು ಹೇಗೆ ಕಾಣಿಸುತ್ತೆ. ಎಂಡ್ಲೆಸ್ ಬೆಟ್ಟಗಳಿದೆ ಇಲ್ಲಿಂದ.